ಅಲ್ಲಿ ರೈಟ್ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಗರಿಷ್ಠ ಪ್ರಮಾಣದ ಕೊರೋನಾ ಪಾಸಿಟಿವ್ ಕೇಸ್ಗಳು ಬರ್ತಾ ಇರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹೊಸದಾದ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಳ್ಳೋಮ್ಗೆ ಕಾಣಿಸ್ತಾ ಇದೆ ಅಲ್ಲಿ ರೈಟ್ ಹಾಕ್ಕೊಳ್ಳಿ ನೋ ಪ್ರಾಬ್ಲಮ್ ಅಟ್ಲೀಸ್ಟ್ ಈಗಲಾದರೂ ಒಂದು ಲೆಕ್ಕಾಚಾರ ಹಾಕೋ ಸ್ಟೇಜಲ್ಲಿದ್ದೀರಲ್ಲ ವೆರಿ ಗುಡ್ ಅಂತ ಹೇಳಬೇಕು ಮೊನ್ನೆ ಫುಲ್ ಲಾಕ್ಡೌನ್ ಇಲ್ಲ ಅಂತ ಮುಖ್ಯಮಂತ್ರಿಗಳೇ ಹೇಳಿದರು ಆದರೆ ಈಗ ಫುಲ್ ಅಲ್ಲ ಸೀಮಿತ ಲಾಕ್ಡೌನ್ ಇರಬಹುದು ಎಂಬ ಸಂದೇಶಗಳನ್ನು ಕಳಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೀಮಿತ ಲಾಕ್ಡೌನ್ ಎಂದು ಪ್ರಾರಂಭವಾಗುವ ಇವರ ಪ್ರಕಟಣೆಗಳು ನಂತರದ ದಿನಗಳಲ್ಲಿ ಫುಲ್ ಲಾಕ್ಡೌನ್ ಆದರೂ ನನಗೇನು ಆಶ್ಚರ್ಯವಿಲ್ಲ ಯಾಕಂದರೆ ಪರಿಸ್ಥಿತಿ ಆಗಿದೆ ಈ ಪರಿಸ್ಥಿತಿ ಹೀಗೆ ಬರುತ್ತೆ ಅನ್ನೋದನ್ನು ಲೆಕ್ಕ ಹಾಕದಿದ್ದದ್ದೇ ಅವರ ಮೊದಲ ತಪ್ಪು ಸ್ಟಿಲ್ ಓಕೆ ಈಗಲಾದರೂ ಲೆಕ್ಕ ಆಗ್ತಿದ್ದೀರಲ್ಲ ಓಕೆ ನಿನ್ನೆ ರಾಜ್ಯದಲ್ಲಿ ಸಾವಿರ ಹೆಚ್ಚು ಕಡಿಮೆ ಅಥವಾ ಒಂಚೂರು ಕಡಿಮೆ ಅಲ್ಲ ರಾಜ್ಯದಲ್ಲಿ ಸಾವಿರಾನೇ ಬೆಂಗಳೂರಲ್ಲಿ ಮುಕ್ಕಾಲು ಸಾವಿರ ಏಳ್ನೂರ ಐವತ್ತು ಚಿಲ್ರೆ ಎಂಟುನೂರ ಈ ಹಿನ್ನೆಲೆಯಲ್ಲಿ ಸರ್ಕಾರ ಈ ಭಯಾನಕ ಚಿತ್ರಣವನ್ನು ಇಡ್ತಾ ಇದೆಯಂತೆ ಮುಂದಿನ ಎರಡು ತಿಂಗಳು ಕರೋನಾ ಮಿತಿ ಮೀರುತ್ತಿದೆ ಅಂತ ಮಂತ್ರಿಗಳು ಹೇಳ್ತಾರಂತೆ ಮಂತ್ರಿಗಳಿಗೆ ಈಗ ಬಂದಿದ್ದಾರೆ ಪಾಪ ಅವ್ರಿಗೆ ಕೇಳಿಸ್ಕೊತಿರೋದೆಲ್ಲ ಕಿವಿಗೆ ಹೊಸ್ತಾಗಿ ಕಾಣಿಸ್ತಿರಬೇಕು ಈ ಸ್ಕೂಲ್ಗೆ ಹೋದಾಗ ರೈಮನ್ನು ಪ್ರಾಕ್ಟೀಸ್ ಮಾಡೋ ಮಗು ಥರ ಇದನ್ನು ಒಂದು ತಿಂಗಳಿನಿಂದ ತಜ್ಞರು ಮಾಧ್ಯಮಗಳಲ್ಲೂ ಲವಲವೋ ಎಂದು ಹೇಳುತ್ತಿದ್ದಾರೆ ಜೂನ್ ಅಲ್ಲ ಜುಲೈ ಆಗಸ್ಟಲ್ಲಿ ಕಾತಿದೆ ಪೀಕು ಮೋಸ್ಟ್ಲಿ ನಿಮಗೆ ಅನ್ನೋದನ್ನು ಹೇಳ್ತಾನೆ ಇದ್ದರು ಈಗ ಇವರು ಎಚ್ಚೆತ್ತುಕೊಂಡು ಗಡಬಡಿಸಿ ಎದ್ದು ಮಿತಿಮೀರುವ ಚಾನ್ಸಸ್ ಇದೆ ಅಂತಿದ್ದು ಹಂಗಾಗಿ ಅಪಾಯದ ಮುನ್ಸೂಚನೆ ಅಪಾಯದ ಮುನ್ಸೂಚನೆ ನಮಗೆ ಗೊತ್ತಿತ್ತು ಈಗ ನಿಮಗೆ ಸಿಕ್ಕಿರ್ಬೋದಷ್ಟೇ ನಿದ್ರೆ ಹೊಡಿತಾ ಇದ್ದಿದ್ದು ಗೌರ್ಮೆಂಟ್ಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮುಗಿದ ಮೇಲೆ ಟಫ್ ರೂಲ್ಸ್ ಲೆಟ್ಸ್ ಓಕೆ ಎಸ್ ಎಲ್ ಸಿ ಎಕ್ಸಾಮ್ ಮುಗಿದ ಮೇಲೆ ಮಾಡಬೇಕು ಬೇರೆ ದಾರಿ ಇಲ್ಲ ಸರ್ಕಾರ ಕೈಗೊಳ್ಳಬೇಕಾದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಒಟ್ಟು ಹದಿಮೂರು ಸಾವಿರದ ನೂರ ತೊಂಬತ್ತು ಪ್ರಕರಣಗಳು ಬಂದಿವೆ ಇಲ್ಲಿವರೆಗೆ ನಿನ್ನೆ ಕರ್ನಾಟಕದಲ್ಲಿ ಸಾವಿರದ ಇನ್ನೂರ ಅರವತ್ತ ಏಳು ನಿನ್ನೆ ಒಂದೇ ದಿನ ಓಕೆ ಭಾನುವಾರ ಯಾಕೆ ಹೇಳಿದೆ ಭಾನುವಾರ ಅಂತ ಯಾಕೆ ಸರ್ ಹೇಳಿದ್ರಿ ನೀವಿರಲಿಲ್ಲ ಅಂತಾನ ಅಂದ್ರೆ ಅಲ್ಲ ಭಾನುವಾರ ಸೋಮವಾರ ಎಲ್ಲ ಇಲ್ಲ ಅದಕ್ಕೆ ಅಂತ ಹೇಳಕ್ಕೆ ಬೆಂಗಳೂರಿನಲ್ಲಿ ಒಟ್ಟು ಕೇಸಿಗೆ ಮೂರು ಸಾವಿರದ ಮುನ್ನೂರು ಹದಿನಾಲ್ಕು ಓಕೆ ರಫ್ಲಿ ಹೆಚ್ಚು ಕಡಿಮೆ ಈಚೆ ಆಚೆ ಮಾಡಿದ್ರೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ರಾಜ್ಯದ ಎಲ್ಲ ಪ್ರಕರಣಗಳ ಪೈಕಿ ಬೆಂಗಳೂರಿನಲ್ಲಿದೆ ಹೋಗ್ತಾ ಇರೋ ರೀತಿ ನೋಡಿದ್ರೆ ಮೋಸ್ಟ್ಲಿ ಬೆಂಗಳೂರಿನ ಸಂಖ್ಯೆ ರಾಜ್ಯದ ಒಟ್ಟು ಕೇಸ್ಗಳಲ್ಲಿ ಐವತ್ತು ಪರ್ಸೆಂಟಿಗೆ ಬರುತ್ತೆ ಹೋಗ್ತಾ ಇರೋ ರೀತಿ ನೋಡಿದ್ರೆ ಬೆಂಗಳೂರಿನಲ್ಲಿ ನಿನ್ನೆ ಏಳ್ನೂರ ಎಂಬತ್ತ್ಮೂರು ಮೊನ್ನೆ ಐನೂರ ತೊಂಬತ್ತ ಆರು ಮೊನ್ನೆ ಸೊ ಒಂದು ವಾರದಲ್ಲಿ ಒಂದು ಎರಡು ಸಾವಿರದ ಚಿಲ್ಲರೆ ಎರಡು ಸಾವಿರದ ಇನ್ನೂರು ಇಪ್ಪತ್ತೆಂಟು ಎಷ್ಟೋ ಬಂದಿದೆ ಓಕೆ ನೋ ಪ್ರಾಬ್ಲಮ್ ಈಗ ಏನು ಮಾಡೋಣ ಅದಕ್ಕೆ ಅಂತ ಪ್ರಶ್ನೆ ಏನೂ ಇಲ್ಲ ದಾರಿ ಆ್ಯಕ್ಚುಲಾಗಿ ಹೇಳ್ಬೇಕು ನಿಜವಾಗ್ಲೂ ಹೇಳಬೇಕು ಅಂದರೆ ಯಾವನ್ಗೂ ಗೊತ್ತಿಲ್ಲ ಇದಕ್ಕೆ ಏನು ಮಾಡಬೇಕು ಅಂತ ಕೆಲವ್ರಿಗೆ ಲಾಕ್ಡೌನ್ ಮಾಡಿಬಿಟ್ರೆ ಆಗ್ಬೋದು ಅನ್ಸತ್ತೆ ಕೆಲವರಿಗೆ ಹಾಫ್ ಲಾಕ್ ಡೌನ್ ಮಾಡಿದ್ರೆ ಅನ್ಸತ್ತೆ ಕೆಲವರಿಗೆ ಅಕ್ಕಮಕ್ಕ ಟೆಸ್ಟ್ ಮಾಡ್ತಾ ಹೋದ್ರೆ ಆಗ್ಬೋದೇನೋ ಅನಿಸತ್ತೆ ಕೆಲವ್ರಿಗೆ ಇದೇನೋ ಅನಿಸುತ್ತೆ ಒಬ್ಬೊಬ್ಬರಿಗೂ ಒಂದೊಂದು ಅನ್ನಿಸ್ತಿದೆ ಬಟ್ ಯಾರಿಗೂ ಗೊತ್ತಿಲ್ಲ ಆನೆಸ್ಟಾಗಿ ಸತ್ಯವಾಗಿ ಹೇಳ್ಬೇಕು ಅಂದರೆ ಯಾವನಿಗೂ ಗೊತ್ತಿಲ್ಲ ಹೆಂಗಿದ್ನ ಕಂಟ್ರೋಲ್ ಈಗ ಅಂತ ಯಾಕಂದರೆ ಆ ಕಂಟ್ರೋಲ್ಗೆ ಹಿಡಿ ಹಿಡಿದುಕೊಳ್ಳಬಹುದಾದ ಜಾಗದಿಂದ ನಾವು ಜಾರ್ಕೊಂಬಿಟ್ಟಿದ್ದೀವಿ ಕೆಳಕ್ಕೆ ದ್ಯಾಟ್ ಈಸ್ ದಿ ಪ್ರಾಬ್ಲಮ್ ಇರಲಿ ಸ್ಟಿಲ್ ನೋಡೋಣ ಈಗಲಾದರೂ ಏನಾದ್ರು ಪ್ಲ್ಯಾನ್ ಮಾಡ್ತಾರೆ ಈ ಗೌರ್ಮೆಂಟು ಅಥವಾ ಬರೀ ಉಡಾಫೆ ಸರ್ಕಾರ ಥರ ಮೊದಲಿನ ಥರನೇ ಆಡ್ತಾರ ಅಂತ ನೋಡೋಣ ಈಗ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ತಜ್ಞರು ಹೇಳ್ತಾರಂತೆ ಲಾಕ್ಡೌನ್ಗೆ ಶಿಫಾರಸ್ ಮಾಡ್ತಿದ್ದೀವಿ ಅಂತ ಹೇಳಿದಾರಂತೆ ಟಾಸ್ಕ್ ಫೋರ್ಸ್ ಓಕೆ ಹನ್ನೆರಡು ದಿನಗಳ ಲಾಕ್ಡೌನ್ಗೆ ತಜ್ಞರ ಶಿಫಾರಸ್ಸು ಅಂತಿದ್ದಾರೆ ನಂಗೆ ಗೊತ್ತಿಲ್ಲ ಬಿಕಾಸ್ ತಜ್ಞರು ಅದನ್ನು ಹೇಳ್ತಿದ್ದಾರೆ ಅಂತಂದರೆ ಅವ್ರಿಗೇನೋ ಒಂದು ಸ್ಪಷ್ಟವಾದ ಚಿತ್ರಣ ಇರಬೇಕು ನಾವಂತೂ ತಜ್ಞರಲ್ಲ ಹಾಗಾಗಿ ಅವರು ಅವ್ರಿಗೆ ಗೊತ್ತಿರಬೇಕದು ಹನ್ನೆರಡು ದಿನಕ್ಕೆ ಯಾಕೆ ಬಂದರು ಅಂತ ಅದು ಯಾಕೆ ಇಪ್ಪತ್ತು ದಿನ ಅಲ್ಲ ಯಾಕೆ ಏಳು ದಿನ ಅಲ್ಲ ಯಾಕೆ ಮೂರು ದಿನ ಅಲ್ಲ ನಂಗೆ ಗೊತ್ತಿಲ್ಲ ಅದು ಯಾಕೆ ಅಂತ ಹನ್ನೆರಡು ದಿನಕ್ಕೆ ಆಗಿದ್ದಾರೆ ಅಂತ ಬಟ್ ಹನ್ನೆರಡು ದಿನಕ್ಕೆ ಹೇಳಿದ್ದಾರೆ ಅದು ತಜ್ಞರು ಹೇಳಿರೋದ್ರಿಂದ ನಾವು ಅದನ್ನು ಗೌರವಿಸ್ಬೇಕು ಸಿ ಎಮ್ ಒಪ್ಪಿದ್ರೆ ಜುಲೈ ಆರರಿಂದ ತಂದುಬಿಡೋಣ ಹತ್ತೊಂಬತ್ತರವರೆಗೆ ಅಂತ ಇವ್ರದ್ದು ಲೆಕ್ಕಾಚಾರ ಬಸವರಾಜ್ ಬೊಮ್ಮಾಯಿ ಹೇಳ್ತಾರೆ ಅಲ್ಲ 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 ಅದು ಫುಲ್ ಲಾಕ್ಡೌನ್ ಅಲ್ಲ ಲಿಮಿಟೆಡ್ ಲಾಕ್ಡೌನ್ ಅಂದರೆ ಸೀಮಿತವಾಗಿ ಲಾಕ್ಡೌನ್ ಮಾಡ್ತೀವಿ ಏನು ಸೀಮಿಟೆಡ್ ಲಾಕ್ಡೌನ್ ಸೀಮಿತ ಅಂತಂದರೆ ಬಹುಶಃ ಜನ ಸೇರೋ ಜಾಗಗಳಿಗೆ ಮತ್ತೆ ಬ್ಯಾನ್ ಹಾಕ್ತೀರೇನೋ ಏನದು ಮತ್ತು ಅಪ್ಪ ದೇವಸ್ಥಾನ ಅಥವಾ ಮಸೀದಿ ಚರ್ಚ್ಗಳು ಮಾಲ್ಗಳು ಮೇ ಬಿ ಹೋಟೆಲ್ಗಳು ಪಾರ್ಕ್ಗಳು ಬಸ್ ಸಂಚಾರ ಗೊತ್ತಿಲ್ಲ ನನಗೆ ಏನು ಮಾಡ್ಬೋದು ನೀವು ಅಂತ ಆಟೋ ಮತ್ತು ಟ್ಯಾಕ್ಸಿ ನಂಗೆ ಗೊತ್ತಿಲ್ಲ ನೀವೇನು ಮಾಡ್ಬೋದು ಅಂತ ಬಿಕಾಸ್ ತುಂಬ ಜನ ಅದರಿಂದ ಎಫೆಕ್ಟ್ ಆಗ್ತಾರೆ ಸಿಗಾಕೊಳ್ಳೋ ಚಾನ್ಸಸ್ ಇದೆ ಹಾಗಾಗಿ ಸೀಮಿತ ಲಾಕ್ಡೌನ್ ಅಂದರೆ ಏನು ಯಾವ ಯಾವ ಚಟುವಟಿಕೆಗಳನ್ನು ನಿರ್ಬಂಧ ಮಾಡ್ತೀರಿ ನಮಗೇನು ಗೊತ್ತಿಲ್ಲ ಅವ್ರು ತೀರ್ಮಾನ ಮಾಡಿದಾಗ ನೋಡೋಣ ಅದನ್ನು ಸದ್ಯಕ್ಕೆ ಬೆಂಗಳೂರಿನಲ್ಲಿ ಹಾಫ್ ಲಾಕ್ಡೌನ್ ಚಿಂತನೆ ಇದೊಂದು ಹೊಸ ಪದಾನ ಈಗ ಆಯಿತು ಲಾಕ್ಡೌನ್ ನೋಡಿದ್ವಿ ಸೀಲ್ ಡೌನ್ ನೋಡಿದ್ವಿ ಈಗ ಹಾಫ್ ಲಾಕ್ಡೌನ್ ನೋಡ್ತೀವ ಆಮೇಲೆ ಹಾಫ್ ಲಾಕ್ಡೌನೇ ಸೀಮಿತ ಲಾಕ್ಡೌನ್ ಓಕೆ ಎರಡು ವಾರದಿಂದ ಮೂರು ವಾರದವರೆಗೆ ಈ ಹಾಫ್ ಲಾಕ್ಡೌನ್ ಚಿಂತನೆ ಅಗೈನ್ ನಂಗೆ ಗೊತ್ತಿಲ್ಲ ಈ ಹಾಫ್ ಲಾಕ್ಡೌನ್ ಅಂದರೆ ಏನು ಅಂತ ಗೊತ್ತಿಲ್ಲ ಬೆಂಗಳೂರಿನ ಗಡಿಗಳನ್ನು ಬಂದ್ ಮಾಡಿಬಿಡೋದು ಅಂತರ್ ಜಿಲ್ಲೆ ಓಡಾಟಕ್ಕೆ ಬ್ರೇಕ್ ಹಾಕೋದು ಬೆಂಗಳೂರಿಗೆ ನೋ ಎಂಟ್ರಿ ನೋ ಎಕ್ಸಿಟ್ ಅದು ನಾನು ಐ ಕಾಂಟ್ ಸೇ ಹಾಗೆ ಹೇಳೋಕೆ ಬರಲ್ಲ ಯಾಕಂದರೆ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಮುಖ್ಯಮಂತ್ರಿಗಳೋ ಯಾರೋ ಮಂತ್ರಿಗಳೋ ಬಂದು ಇಲ್ಲ 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 ಯಾರು ಬರ್ತೀರೋ ಬನ್ನಿ ಯಾರು ಬರ್ತೀರೋ ಒಕ್ಕಳೆ ಎಲ್ಲ ಕಡೆಗೆ ಅಂತ ಹೇಳಿದ್ರು ಹೇಳ್ಬೋದು ಒಂದು ಆಗ್ಬೋದು ಮತ್ತೊಂದು ಆಗ್ಬೋದು ಗೊತ್ತಿಲ್ಲ ಬಟ್ ಪ್ಲ್ಯಾನ್ ಇದೆ ಅವ್ರಿಗೆ ಆಲ್ ರೈಟ್ ದಟ್ಸ್ ಓಕೆ ಅದು ನಾಡ ಬ್ಯಾಡ್ ಪ್ಲ್ಯಾನ್ ಕೆಟ್ಟ ಪ್ಲ್ಯಾನ್ ಅಲ್ಲ ಹಾಫ್ ಲಾಕ್ಡೌನ್ ಜಾರಿಗೆ ಬಂದರೆ ಬೆಂಗಳೂರಲ್ಲಿ ಸೀಮಿತ ಚಟುವಟಿಕೆಗೆ ಅವಕಾಶ ಅಂತೆ ಏನದು ಸೀಮಿತ ಗೊತ್ತಿಲ್ಲ ನನಗದು ಏನು ವಾರದಲ್ಲಿ ಐದು ದಿನ ಹಾ ಲಾಕ್ಡೌನ್ ಮಾಡ್ತಾರಂತೆ ಶನಿವಾರ ಭಾನುವಾರ ಫುಲ್ ಶನಿವಾರ ಭಾನುವಾರ ಯಾವುದಕ್ಕೂ ಜಾಗ ಬಿಡಲ್ಲನಪ್ಪ ಈಗ ಹೆಚ್ಚು ಕಡಿಮೆ ವಾರದಲ್ಲಿ ದಿನದಲ್ಲಿ ಎರಡು ತೆಗೆದುಬಿಟ್ರೆ ಐದಾಯಿತು ಐದರಲ್ಲಿ ಹಾಫ್ ಲಾಕ್ಡೌನ್ ಅಂದರೆ ಏನು ಅಂತ ನೋಡೋಣ ಜನನಿ ಬಿಡ ಮಾರ್ಕೆಟ್ಗಳು ಇವನ್ನೆಲ್ಲ ಬಂದ್ ಮಾಡ್ಬೋದು ಪಾರ್ಕ್ಗಳು ಹೇಗೆ ಆಗಲೇ ಹೇಳ್ದಂಗೆ ಮಾಡ್ಬೋದು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಅಂಗಡಿ ಮುಕ್ಕಟ್ಟು ಸೂಪರ್ ಮುಂಗಟ್ಟು ಮತ್ತು ಸೂಪರ್ ಮಾರ್ಕೆಟ್ಸು ಶಾಪಿಂಗ್ ಮಾಲ್ಗಳು ಇವಕ್ಕೆಲ್ಲ ಅನುಮತಿ ಅಂತ ಹೇಳ್ತಿದ್ದಾರೆ ಸಿ ಶಾಪಿಂಗ್ ಮಾಲ್ಗಳದ್ದು ಈಗಲೇ ಪ್ರಾಬ್ಲಮ್ ಅಂತ ನನಗೆ ಅನಿಸಿಲ್ಲ ಬಿಕಾಸ್ ಅಲ್ಲಿ ಜನ ಹೋಗ್ತಾನೆ ಇಲ್ಲ ಭಾಳ ಕಡಿಮೆ ಇದೆ ಅಲ್ಲಿ ಫುಟ್ಫಾಲ್ಗಳು ಅಂದರೆ ಜನ ಹೋಗಿ ಬರೋದು ಅಂಗಡಿಗಳು ಸಿಂಗಲ್ ಅಂಗಡಿಗಳಲ್ಲಿ ಜನ ಏನಾಗತ್ತೋ ಅಷ್ಟೇನು ತುಂಬ ಜನ ಸೇರ್ತಾರೆ ಅಂತಲ್ಲ ತರಕಾರಿ ಮಾರ್ಕೆಟ್ಟು ಇಂಥ ಜಾಗಗಳಲ್ಲಿ ಜನ ಸೇರ್ತಿದ್ದಾರೆ ಯಾವ ಅನುಮಾನವೂ ಇಲ್ಲ ಅವನು ಹೆಂಗೆ ತೆಗಿತೀರಿ ತಯಾರಿ ಏನು ಮಾಡ್ಕೊಂಡಿದ್ದೀರಿ ಹೊರಗಡೆಯಿಂದ ನೀವು ಗಾಡಿಗಳನ್ನು ಸ್ಟಾಪ್ ಮಾಡೋದಾದರೆ ಮೇ ಬಿ ತರಕಾರಿ ಗಾಡಿಗಳನ್ನು ಒಳಗೆ ಬಿಡ್ತೀರಾ ಅಲ್ವಾ ಒಳಕ್ಕೆ ಬಿಟ್ಟರೆ ಆ ತರಕಾರಿಗಳನ್ನು ಜನಕ್ಕೆ ತಲುಪಿಸೋದು ಹೇಗೆ ಇದನ್ನೇ ಎಕ್ಸಾಕ್ಟ್ಲಿ ನಾನು ಪದೇ ಪದೇ ಈ ಸರ್ಕಾರಕ್ಕೆ ಕೇಳಿ ಕೇಳೋದು ಏನೋ ಒಂದು ಆಲೋಚನೆ ಮಾಡ್ತೀರಿ ಅದರಿಂದಾಗೋ ಪರಿಣಾಮಗಳಿಗೆ ತಯಾರಿ ಏನು ಅಂತ ಯಾರೂ ಹೇಳೋಲ್ಲ ದಟ್ಸ್ ಓಕೆ ನೀವು ಬ್ಯಾನ್ ಮಾಡಿಬಿಡ್ತೀರಿ ಎಲ್ಲ ಓಕೆಪ್ಪ ಆಮೇಲೆ ಏನು ತರಕಾರಿ ಹಾಗಾದರೆ ಜನಕ್ಕೆ ಹೊರಗಡೆಯಿಂದ ಒಳಕ್ಕೆ ಬರೋದಾದರೆ ರೈತರು ತರೋದೇ ಆದರೆ ನೀವು ಅನುಮತಿ ಕೊಟ್ಟರೆ ಅದನ್ನು ಜನಕ್ಕೆ ತೊಗೊಂಡು ಹೋಗೋದು ಹೆಂಗೆ ಒಬ್ಬರು ಅದಕ್ಕೊಂದು ಮಾರ್ಗೋಪಾಯ ಏನಾದರೂ ಇಟ್ಕೋಬೇಕಲ್ಲ ಗೊತ್ತಿಲ್ಲ ನೋಡೋಣ ಎಲ್ಲ ಖಾಸಗಿ ಕಚೇರಿನಲ್ಲಿ ಐವತ್ತು ಪರ್ಸೆಂಟ್ ಸಿಬ್ಬಂದಿಗೆ ಕಾರ್ಯನಿರ್ವಹಣೆಗೆ ಕ್ರಮ ಅಂತ ಹೇಳ್ತಿದ್ದಾರೆ ಹ್ಞೂ ಓಕೆ ಇನ್ನು ಸೋಂಕು ಹೆಚ್ಚಿರೋ ಏರಿಯಾನಲ್ಲಿ ಸೀಲ್ಡೌನ್ ಮಾಡಿಬಿಡ್ತೀವಿ ಅದನ್ನ ಆಗಲೇ ಹೇಳ್ತಿದ್ದಾರಲ್ಲ ಮೊದಲಿಂದಾನು ಅದನ್ನೇ ಅವರು ಸೀಲ್ ಸೀಲ್ ಡೌನ್ ಅಂತ ನೋಡೋಣ ಅದೇನು ಡೌನ್ ಆಗುತ್ತೆ ಏನು ಅಂತ ಈಗ ಆಗಿರೋ ಡೌನ್ಗಳೇನೋ ನಮಗೆ ಭಾಳ ತೃಪ್ತಿ ಕೊಟ್ಟಿದೆ ಅಂತೇನಲ್ಲ ಬಟ್ ಸ್ಟಿಲ್ ನೋಡೋಣ ಏನು ಲಾಭ ಏನು ಇದನ್ನು ನೀವು ಮಾಡೋದ್ರಿಂದ ಯಾರು ಕೇಳಿದ್ರೆ ಅಪ್ಪಿ ತಪ್ಪಿ ಅಷ್ಟರ ಮಟ್ಟಿಗೆ ಏನಾದರೂ ಚೈನು ಸರಪಳಿ ಏನಿದೆ ಒಬ್ರಿಂದ ಒಬ್ರಿಂದ ಒಬ್ಬರಿಂದ ಒಬ್ರಿಗೆ ಹಬ್ತಾ ಇರೋ ಸರಪಳಿ ಅದು ಕತ್ತರಿಸ್ಬಿಟ್ಟು ಲಾಭ ಆಗ್ಬೋದೇನೋ ತಡಿಬೋದೇನೋ ತಡಿಬೋದು ಸಣ್ಣ ಮಟ್ಟಿಗೆ ಆಗಬಹುದು ಇದು ಸಮುದಾಯದ ಮಟ್ಟದಲ್ಲಿ ತೀವ್ರವಾಗಿ ಹಬ್ಬೋದನ್ನು ತಡಿಬೋದೇನೋ ಓಕೆ ತಡಿಬೋದು ಹಂಡ್ರೆಡ್ ಪರ್ಸೆಂಟ್ ಎಸ್ ಬಟ್ ಆದರೆ ಹೊಸದಾಗಿ ಹಬ್ಬುವುದನ್ನು ತಡಿಬೋದು ನೀವು ಸಮುದಾಯದ ಒಳಕ್ಕೆ ಈಗ ಎಲ್ಲೆಲ್ಲಿ ಹೋಗಿದೆ ಅಂತ ನಮ್ಮ ಅನುಮಾನ ಇದೆಯೋ ಅಲ್ಲಿ ತಡೆಯೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಹೊಸದಾಗಿ ಹಬ್ಬೋದನ್ನು ತಡಿಬೋದೇನೋ ಜನರುಗಳ ಓಡಾಟವನ್ನು ಕತ್ತರಿಸಿ ಕತ್ತರಿಸಿ ಹಾಕಿದ್ರೆ ಮೊದಲ ಲಾಕ್ಡೌನ್ ಸಂದರ್ಭದಲ್ಲಿ ಸರ್ಕಾರ ಭವಿಷ್ಯದ ಅಪಾಯಗಳನ್ನು ಎಚ್ಚೆತ್ಕೊಂಡಿರಲಿಲ್ಲ ಹಾಗಾಗಿ ಈಗ ಒಂದು ಕ್ರಿಯಾ ಯೋಜನೆ ಎಲ್ಲ ಮಾಡ್ಬಿಡೋಕ್ಕೆ ಜಾರಿಗೊಳಿಸ್ತಾರಂತೆ ಯಾರು ಹೇಳಿದ್ದಿದ್ದು ಈ ಸರ್ಕಾರ ವಿಪರೀತವಾಗಿ ಎಚ್ಚೆತ್ತುಕೊಂಡಿದೆ ಎಲ್ಲ ತಯಾರಿನೂ ಮಾಡಿದೆ ಏನೂ ಪ್ರಾಬ್ಲಮ್ ಇಲ್ಲವಲ್ಲ ಏನೂ ಪ್ರಾಬ್ಲಮ್ ಇಲ್ಲ ನೆನಪಾದ್ರೆ ಏನು ಪ್ರಾಬ್ಲಮ್ ಇದೆ ಚೆನ್ನಾಗೇ ಇದೆಯಲ್ಲ ಫೋನ್ ಮಾಡೋಕ್ಕೆ ಮೊದಲೇ ಆ್ಯಂಬುಲೆನ್ಸ್ ಮನೆ ಮುಂದೆ ಬರ್ತಾಯಿದೆ ಹಾಸ್ಪಿಟ್ಲಿಗೆ ಹೋದರೆ ವಾಪಸ್ ಬರೋದೇ ಬೇಡ ಅನ್ನೋಂಥ ವಾತಾವರಣ ಇದೆಯಂತೆ ಅಷ್ಟು ಚೆನ್ನಾಗಿದೆ ಬೆಡ್ಗಳಂತೂ ಮುರಳಾಡೋ ಮಟ್ಟಿಗೆ ಸುಮ್ಮನೆ ಕಾಲು ಕಾಲಿ ಎಲ್ಲ ಇದೆಯಲ್ಲ ಏನು ಕ್ರಿಯಾ ಯೋಜನೆ ಮಾಡ್ತಾರೆ ಈಗ ಮೊದಲೇನು ಮಾಡ್ತಿದ್ರಿ ಸೊಕೆ ಸ್ಟಿಲ್ ಈಗಲೂ ಮಾಡಲಿ ಈ ಅವಧಿನ್ನ ಇಪ್ಪತ್ತಿಂದ ಮೂವತ್ತು ಸಾವಿರ ಬೆಡ್ ವ್ಯವಸ್ಥೆ ಮಾಡ್ಕೋಬೋದು ಅಂತ ಅವ್ರ ಲೆಕ್ಕ ಓಕೆ ಈಗ ಬೆಡ್ಗಳು ಈಗಲೂ ಮಾಡಬೇಕು ಬಿಡಿ ಯಾವಾಗಲಾರು ಮಾಡಲೇಬೇಕಲ್ಲ ಹೇಳ್ತಾರೆ ಒಂದು ದಿನ ಮಾಡಬೇಕಾಗಿತ್ತು ಸ್ವಲ್ಪ ತಡವಾಗಿ ಮಾಡಿದ್ದೀವಿ ಅಷ್ಟು ಅದಕ್ಕೆ ಹೇಳೋದು ಬೂಸಿ ಬಿಡಬೇಡಿ ಹತ್ತು ಸಾವಿರ ಇದೆ ಇಪ್ಪತ್ತು ಸಾವಿರ ಇದೆ ಬೆಡ್ಡು ನಮ್ಮ ಹತ್ರ ಥರ ಸುಳ್ಳು ಹೇಳಬೇಡ್ರಿ ಅಂತ ಹೇಳಿದ್ದು ಖಾಸಗಿ ಆಸ್ಪತ್ರೆಗಳ ಮೇಲೆ ಅವಲಂಬಿತವಾಗಿ ಸರ್ಕಾರಿ ಆಸ್ಪತ್ರೆ ಐ ಸಿ ಯು ಹಾಗೂ ವೆಂಟಿಲೇಟರ್ ವ್ಯವಸ್ಥೆ ಹೆಚ್ಚಿಸುವುದು ಈಗ ಮೂರು ತಿಂಗಳಾಗಿದೆ ನಿಮಗೆ ಈಗ ಐ ಸಿ ಯು ವೆಂಟಿಲೇಟರ್ ಹೆಚ್ಚಿಸೋ ಬಗ್ಗೆ ಮಾತಾಡ್ತಾ ಕೂತಿದ್ದೀರಿ ಅಂತಂದರೆ ಅನ್ಬಿಲಿವಬಲ್ ಅರ್ಥನೇ ಆಗ್ತಿಲ್ಲ ಏನೋ ರ್ಯಾಂಡಮ್ ಟೆಸ್ಟ್ ಮಾಡಿ ಕೊರೋನಾ ಕಂಟ್ರೋಲ್ ಮಾಡ್ಬಿಡೋಣ ಅಂತಾರೆ ಸೀಮಿತ ಲಾಕ್ಡೌನ್ ಟೈಮಲ್ಲಿ ರ್ಯಾಂಡಮ್ ಟೆಸ್ಟ್ ಮಾಡ್ಬೋದು ಒಂದಷ್ಟು ಚೈನ್ಗಳು ಆಗ್ಬೋದೇನೋ ಕಂಪ್ಲೀಟ್ಲಿ ಕಂಟ್ರೋಲ್ ಆಗುತ್ತೆ ಅನ್ನೋದು ಯಾವ ದೇಶದಲ್ಲೂ ಬಂದಂಗೆ ಕಾಣಿಸ್ತಾ ಇಲ್ಲ ಬಟ್ ಸ್ಟಿಲ್ ಏನಾರು ಒಂದು ಮಾಡಬೇಕಲ್ಲ ಏನೂ ಮಾಡಿದ್ರೆ ಸುಮ್ಮನೆ ಇದ್ದರೆ ಹಿಂಗೆ ಮಾಡಿದ್ರೆ ಹಿಂಗೆ ಅಂತೀರಿ ಹಿಂಗೆ ಮಾಡ್ದಂಗೆ ಅಂತ ಏನು ಮಾಡ್ದಂಗೆ ಅಂದರೆ ಯಾರಾದ್ರೂ ಒಂದು ಮಾಡಬೇಕಲ್ಲ ಮಾಡಲಿ ಬಿಡಿ ನೋಡಿ ಈ ಮಧ್ಯದಲ್ಲಿ ಸರ್ಕಾರ ಮತ್ತು ಖಾಸಗಿ ಆಸ್ಪತ್ರೆ ಮಧ್ಯೆ ನಡೀತಾ ಇದ್ದಂಥ ಜಟಾಪಟಿಗೆ ಒಂದು ಕೊನೆ ಬಿದ್ದಿದೆ ಖಾಸಗಿ ಆಸ್ಪತ್ರೆಗಳ ಕೆಲ ಮುಖ್ಯಸ್ಥರೆಲ್ಲ ಹೋಗಿ ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡಿದಾರಂತೆ ಎರಡೂವರೆ ಸಾವಿರ ಆಕ್ಸಿಜನ್ ಸಹಿತ ಬೆಡ್ಗಳನ್ನು ಮೀಸಲಿಡೋದಕ್ಕೆ ಒಪ್ಕೊಂಡಿದ್ದಾರಂತೆ ಅವ್ರು ಒಪ್ತಾರೆ ರೇಟ್ ಏನು ಹೇಳಿ ನಾಳೆ ಒಳಗೆ ಒಂದು ಏಳ್ನೂರೈವತ್ತು ಬೆಡ್ ಸಿಗತ್ತಂತೆ ಎಲ್ಲ ಆಗಿದೆ ಎಂದಿದ್ರಲ್ಲರಿ ಎಲ್ಲ ಬೆಡ್ಡು ರೆಡಿ ಇದೆ ಮಂತ್ರಿಗಳು ಹೇಳ್ತಾ ಇದ್ದರು ಅವ್ರನ್ನ ಕೇಳ್ತಾ ಇಲ್ಲ ಆದೇಶ ಮಾಡ್ತಾ ಇದ್ದೀವಿ ಅರೆಸ್ಟ್ ಮಾಡಿಬಿಡ್ತೀವಿ ಅಂತಿದ್ರಿ ಸಭೆ ಆಕ್ರೋಪ ಮಾಡೋಕ್ಕೋದ್ರಿ ಪೊಲೀಸ್ನವ್ರನ್ನ ಕರ್ತ ಅರೆಸ್ಟ್ ಮಾಡಿಸ್ಬೇಕಾಗಿತ್ತು ಸುಮ್ಮನೆ ಎದೆ ಉಬ್ಬಿಸ್ಕೊಂಡು ನಡೆದ್ರಾಗ್ಬಿಡಲ್ಲ ಮಂತ್ರಿಗಳು ಹ್ಞೂ ಅರೆಸ್ಟ್ ಮಾಡಿಸಿ ನೋಡೋಣ ಧೈರ್ಯ ಇದ್ದರೆ ನಿಮಗೆ ಇನ್ನು ಹಂತ ಹಂತವಾಗಿ ಮೆಡಿಕಲ್ ಕಾಲೇಜ್ನಲ್ಲಿ ಬೆಡ್ ಮೀಸಲಿಡೋದಕ್ಕೆ ಸರ್ಕಾರ ಮನವಿ ಈಗ ನನ್ನ ಕ್ವಶ್ಚನೀಸ್ ಇದೆಲ್ಲ ಯಾವಾಗ ಆಗಿರಬೇಕಾಗಿತ್ತು ನಿಮ್ಮ ತಯಾರಿಗಳು ಇದಕ್ಕೆಲ್ಲ ಕಾಸು ಖರ್ಚಾಗೋ ತಯಾರಿ ಏನು ಅಲ್ವಲ್ಲ ಇವೆಲ್ಲ ಮೆಡಿಕಲ್ ಕಾಲೇಜ್ ಬೆಡ್ಗಳನ್ನು ಮೀಸಲಿಟ್ಕೊಂಡು ರೆಡಿ ಇಟ್ಕೊಳ್ಳಿ ಹೀಗಿಗೆ ಹೀಗಿಗೆ ಅಂತ ಮಾಡ್ಕೊಳ್ಳೋಕ್ಕೆ ಕಾಸು ಖರ್ಚಾಗತ್ತಾ ಅದಕ್ಕೆ ಎಂಥದ್ದು ಇಲ್ವಲ್ಲ ಈಗ ಮನವಿ ಆಯಿತು ಅಲ್ಲೊಂದು ಐದು ಸಾವಿರ ಸಿಗತ್ತೆ ಅಂತಿದ್ದಾರೆ ಮೇಲೆ ನೋಡೋಣ ಏನಾಗತ್ತೆ ಅಂತ ನೀವು ರೆಡಿ ಮಾಡಿದ್ದಿದ್ದಾರೆ ಅಪ್ಪಿ ತಪ್ಪಿ ನೀವು ಹೇಳೋ ಪ್ರಕಾರದಲ್ಲಿ ಬೆಡ್ಗಳನ್ನು ನನ್ನ ಲೆಕ್ಕಾಚಾರದಲ್ಲಿ ಮಾಡಿದ್ದಿದ್ದಾರೆ ಈಗ ಯಾಕೆ ಸ್ಟೇಡಿಯಂಗಳಲ್ಲಿ ಎಕ್ಸಿಬಿಷನ್ಗೆ ಮಾಡೋ ಥರ ತಯಾರಿ ಮಾಡ್ತಾ ಕೂತಿದ್ದೀರಿ ಈಗ ಯಾಕೆ ಮಾಡಬೇಕಾಗಿತ್ತು ನಿಮ್ಮ ಹತ್ರ ಬೆಡ್ ಇದ್ದಿದ್ದರೆ ಅದ್ಯಾಕೆ ಸ್ಟೇಡಿಯಂ ಒಳಗಡೆ ಬೇಕಾಗಿತ್ತು ನಿಮಗೆ ಮಾಡಿಲ್ಲ ಸುಳ್ಳು ಬರೀ ಉಡಾಫೆ ಈಗ ಅದರದ್ದೇ ಮುಂದುವರಿದ ಭಾಗಗಳನ್ನು ಬೇರೆ ಬೇರೆ ರೂಪದಲ್ಲಿ ತೋರಿಸ್ತಾ ಇದ್ದೀರಿ ತೋರಿಸಿ ನೋ ಪ್ರಾಬ್ಲಮ್ ಒಂದು ವಾರ ಕಳೆದ ಮೇಲೆ ಅದು ಏನಾಗುತ್ತೆ ಅಂತ ನೋಡೋಣ ಅಥವಾ ನಮ್ಮ ಅದೃಷ್ಟ ಚೆನ್ನಾಗೇ ಮಾಡಿದ್ರೆ ಯಾರಿಗೂ ಗೊತ್ತು ಬೆಂಗಳೂರಿನಲ್ಲಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಕಾಂಗ್ರೆಸ್ ಒಂದು ಪ್ರತಿಭಟನೆ ಮಾಡಿದ್ರು ಅದು ಕೋವಿಡ್ನ ಸ್ಪಷ್ಟ ಉಲ್ಲಂಘನೆ ಅಂತ ಕೆಲವರ ಆರೋಪ ಕೆ ಪಿ ಸಿ ಸಿ ಅಧ್ಯಕ್ಷರಾಗುವಂಥ ಶಿವಕುಮಾರ್ ವಿಪಕ್ಷ ನಾಯಕ ಸಿದ್ದರಾಮಯ್ಯವರು ಎಲ್ಲ ಪ್ರತಿಭಟನೆಯಲ್ಲಿ ಇದ್ದರು ಅಲ್ಲಿ ಯಾವುದೇ ಸಾಮಾಜಿಕ ಅಂತರ ಇರಲಿಲ್ಲ ಅನ್ನೋದು ನಿಜ ಕ ದಂಡು ಸೇರಿತ್ತು ಮಾಸ್ಕ್ ಹಾಕಿರಲಿಲ್ಲ ಕೇಳಲಿಲ್ಲ ಯಾರೂ ನಿಷೇಧಾಜ್ಞೆ ಜಾರಿಯಲ್ಲಿದ್ದರೂ ಯಾರೂ ಕೇರ್ ಮಾಡಲಿಲ್ಲ ಪೊಲೀಸ್ನವ್ರು ಅನುಮತಿ ಕೊಟ್ಟಿರಲಿಲ್ಲವಂತೆ ಆದರೂ ಮಾಡಿದ್ದಾರೆ ಹಾಗಾಗಿ ಅವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಹ್ಞೂ ಆಯಿತು ಈಗ ಕೇಸ್ ಹಾಕಬೇಕು ಹಾಕಿ ಇನ್ನು ಅವರ ಚಿತ್ರಗಳನ್ನೆಲ್ಲ ನೋಡ್ತಾ ಇದ್ದೀವಿ ಮಾಸ್ಕ್ ಕೆಲವರು ಹಾಕಿದ್ದಾರೆ ಕೆಲವ್ರು ಇಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಅಂತೂ ಇಲ್ಲ ನೀಜ ಬಟ್ ಇದೊಂದು ಪ್ರಾಬ್ಲಮ್ ಇದೆಯಪ್ಪ ಇದರಲ್ಲಿ ಈಗ ಈ ಕೋವಿಡ್ ಇರೋವರೆಗೆ ಸೋಷಿಯಲ್ ಡಿಸ್ಟೆನ್ಸ್ ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದೇ ಆದರೆ ಇಪ್ಪತ್ತು ದಿನ ಇಪ್ಪತ್ತೊಂದು ದಿನ ಒಂದೇ ಸಮ ಪೆಟ್ರೋಲ್ ರೇಟ್ ಎದ್ದಿದೆಯಲ್ಲ ಮೇಲಕ್ಕೆ ಇದನ್ನು ಹೆಂಗೆ ಪ್ರೊಟೆಸ್ಟ್ ಮಾಡೋದು ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡು ಪ್ರೊಟೆಸ್ಟ್ ಮಾಡಬೇಕು ಅಂತಾನ ಹೇಗದು ಅಥವಾ ಪ್ರೊಟೆಸ್ಟ್ಗಳೇ ನಡೀಬಾರ್ದು ದೇಶದಲ್ಲಿ ಅಂತಾನೆ ಅದು ಲೆಕ್ಕಾಚಾರ ಅರಿವೆ ಆಗ್ತಿಲ್ಲ ನನಗೆ ಸರ್ಕಾರಗಳು ಉತ್ತರ ಕೊಡಬೇಕಲ್ಲ ಇಲ್ಲ ಅರಮನೆ ಮೈದಾನದಲ್ಲಿ ಎಲ್ಲ ಆರ್ ದೂರದಲ್ಲಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡಿ ಅಂತ ಅಥವಾ ಅವರು ರೋಡಲ್ಲಿ ಆರ್ ಅಡಿ ದೂರದಲ್ಲಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡಬೇಕು ಅಂತಾನೆ ಹೇಗೆ ಇಪ್ಪತ್ತು ಇಪ್ಪತ್ತೊಂದು ದಿನ ಒಂದೇ ಸಮನೆ ಎದ್ದಿದೆಯಲ್ಲ ಪೆಟ್ರೋಲ್ ರೇಟು ಜನ ಹೇಳಬೇಕಲ್ಲ ತಮ್ಮ ಭಾವನೆನಾ ಹೀಗೆ ಹೇಳೋದು ಅದನ್ನ ಗೊತ್ತಿಲ್ಲ ಇದು ಮುಂದಕ್ಕೆ ಕಷ್ಟ ಇದೆ ಇಂಥ ಪರಿಸ್ಥಿತಿಗಳು ನೋಡೋಣ ಮೈಸೂರಿನಲ್ಲಿ ಯಾರೊಬ್ಬರು ಫೋನ್ ಮಾಡಿದ್ರು ಪ್ರಾಬ್ಲಮ್ ಡ್ಯಾಶ್ 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 ಅಂತ ಅವ್ರಿಗೇನೋ ಒಂದು ತಲ್ಲೋ ಗಾಡಿ ಬಿದ್ದಿದ್ರೆ ಸಾಕಾಗಿದೆ ಅಂತ ಹೇಳ್ತಾ ಇದ್ದರು ಆಯಿತು ಈಗ ಸಿಕ್ಕಿದೆ ಅವ್ರಿಗೆ ಸಂತೋಷ ಪಟ್ಕೊಳ್ಳಿ ಅಷ್ಟೇ ನಾವು ಇನ್ನೇನು ಮಾಡೋಕ್ಕಾಗತ್ತೆ ಅವ್ರು ಖುಷಿ ಆದರೆ ಖುಷಿ ಅಷ್ಟೆ ಕಾರ್ಯಕ್ರಮಕ್ಕೆ ನಾವು ಫೋನ್ ಮಾಡಿದೆ ತಳ್ಳಗಾಡಿ ಬೇಕು ಅಂತ ಈಶೀತಲವರು ಹರ್ಷ ಅವರು ನಮಗೆ ತಲುಪಿಸಿದ್ದಾರೆ ಪಬ್ಲಿಕ್ ಅವ್ರಿಗೂ ಹರ್ಷ ಇವ್ರಿಗೂ ಧನ್ಯವಾದಗಳು ಕೆಲವು ದಿನ ಹಿಂದೆ ಮನೆ ಮಂತ್ರಾಲಯ ಪ್ರೋಗ್ರಾಮ್ ನೋಡ್ಬೇಕಾದ್ರೆ ಈ ಥರದೊಂದು ರಿಕ್ವೈರ್ಮೆಂಟ್ ಇದೆ ತಳ್ಳಗಾಡಿಗೆ ಅಂತ ಅಂದ್ಬಿಟ್ಟು ಕೇಳ್ಪಟ್ಟಿತು ವಿಷಯ ಬಂತು ತುಂಬ ರಿಕ್ವೈರ್ಮೆಂಟ್ ಇರೋರಿಗೆ ಕೊಡೋದಕ್ಕೆ ಒಂದು ಚಾನ್ಸ್ ಕೊಡಿಸೋದಕ್ಕೆ ಪಬ್ಲಿಕ್ ಟಿವಿಗೆ ತುಂಬ ಧನ್ಯವಾದಗಳು ಬಾಗಲಕೋಟೆಯಲ್ಲಿ ಅಗ್ರ ನೈಟ್ ಜನ ಬಂದು ಸಂಬಳ ಲಾಕ್ಡೌನ್ ತಿನ್ನಿಸಿದ್ದು ಮಾಡಿದ್ದಾರೆ ಲೋಕಲ್ ನ್ಯಾಯವಾದಿ ಹಾಗೂ ಕರಾವೇನೋ ಜಿಲ್ಲಾಧ್ಯಕ್ಷರೇನವರು ರಮೇಶ್ ಬದನೂರನವರು ಅವರು ಏನು ಕೊಡಬೋದು ಅದನ್ನು ಕೊಟ್ಟು ತಮ್ಮ ಕೈಲಾಗಿದ್ದನ್ನು ಮಾಡಿರ್ತಾರೆ ಕಾರ್ಯಕ್ರಮಕ್ಕೆ ಅವರು ನೋಡಿ ಆ ಕಾರ್ಯಕ್ರಮಕ್ಕೆ ದೂರ ಸಂಪರ್ಕ ಮಾಡಿ ನಮ್ಮ ತಳಿಯಿಂದ ಸೇವನೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅವರಿಗೆ ಅವ್ರಿಗೆ ನಾನು ತಲುಪ್ತೇನೆ ಮೈಸೂರಿನಲ್ಲಿ ಕಾರ್ ಚಾಲಕರು ಸ್ಟ್ರೋಕು ತೊಂದರೆ ಡ್ಯಾಶ್ ಕಣ್ಣು ಕಿವಿ ಕೆಲವರು ಮಂಜು ಎಲ್ಲ ಇತ್ತು ಎಲ್ಲ ಪ್ರಾಬ್ಲಮೂ ಆಯ್ತು ಇಲ್ಲಿ ಆಯಿತು ಮೈಸೂರಿನವ್ರು ಯಾರೋ ರವಿಕುಮಾರ್ ಉದ್ಯಮಿಯವರು ಅವ್ರು ಹೋಗಿ ಹೇಗೇನು ಅವ್ರ ಕೈಲಾಗಿದ್ದ ಕೆಲಸ ಅವ್ರು ಮಾಡ್ತಾರೆ ನಾವೇನು ಮಾಡೋಕ್ಕಾಗತ್ತೆ ಅದಕ್ಕಿಂತ ಜಾಸ್ತಿ ನನಗೆ ಭಯ ಸ್ಟಾರ್ಟ್ ಆಗ್ತಿರೋದು ಇನ್ನೊಂದು ಲಾಕ್ಡೌನ್ ಆದರೆ ಗತಿ ಏನರಪ್ಪ ಈಗಲೇ ಈ ಲಾಕ್ಡೌನ್ ಮುಗಿದು ಒಂದು ತಿಂಗಳು ಆಗೋಯ್ತಲ್ಲ ಎಲ್ಲ ಮುಗೀತು ಅಂತ ನಾವು ಲೆಕ್ಕ ಆಗ್ತಾಯಿದ್ದು ಕೆಲಸ ಸ್ಟಾರ್ಟ್ ಆಯಿತು ಈಗ ಇಪ್ಪತ್ತೊಂಬತ್ತ ತಾರೀಕಿಗೆ ಬಂದಿದ್ದೀವಿ ನಾಳೆ ಮೂವತ್ತು ಕಳೆದ್ರೆ ಒಂದು ತಿಂಗಳ ಸಂಬಳನಾದ್ರು ಎಲ್ಲರಿಗೂ ಸಿಗಬೇಕಾಗಿ ಬರುತ್ತೆ ಅಟ್ಲೀಸ್ಟ್ ಯಾರ್ಯಾರು ಉದ್ಯೋಗಕ್ಕೆ ರಿಟರ್ನ್ ಆಗಿದ್ದಾರೆ ವಾಪಸ್ ಹೋಗಿದ್ದಾರೆ ಅವ್ರಿಗೆಲ್ಲ ಮತ್ತೆ ಅಂದರೆ ಏನರಪ್ಪ ಕತೆ ಸರ್ಕಾರದವ್ರೇನೋ ಪುಸ್ ಪುಕ್ಕಟ್ಟೆ ಸುಲಭವಾಗಿ ಹೇಳ್ಬಿಡ್ತೀರಿ ಎಲ್ಲ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಹತ್ತು ಕೆ ಜಿ ಅಕ್ಕಿ ಒಂದು ಕೆ ಜಿ ಗೋಧಿ ಅರ್ಧ ಕೆ ಜಿ ಬೆಳೆ ನೂರೈವತ್ತು ಗ್ರಾಮ್ ಎಣ್ಣೆ ಅಂತೇನೋ ಹೇಳ್ಬಿಡ್ತೀರಿ ಅದನ್ನು ಹೇಳ್ಕಂಡು ಏನು ಮಾಡೋದು ಜನ ಏನೇನು ಕಾದಿದೆಯೋ ಗೊತ್ತಿಲ್ಲ ಹ್ಞೂ ಅವರಿಗೆ ನಾನು ಫೋನ್ ಮಾಡ್ತಿದ್ದೆ ಅವರು ಮತ್ತು ತಗ ಅವ್ರ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ ಪಬ್ಲಿಕ್ ಟಿವಿ ಅವ್ರಿಗೂ ಮತ್ತೆ ಪಬ್ಲಿಕ್ ಟಿವಿ ಸಿಬ್ಬಂದಿ ವರ್ಗದವ್ರಿಗೂ ನಾನು ಕೃತಜ್ಞತೆ ಹೇಳ್ತೀನಿ ಮನೆ ಮಂತ್ರಾಲಯ ಕಾರ್ಯಕ್ರಮ ನೋಡುವಾಗ ಜಾನನ್ ಅವರು ಆ ಕಾರ್ಯಕ್ರಮಕ್ಕೆ ಕರೆ ಮಾಡಿ ದಿನಸಿ ಸಹಾಯ ಬ ಕೇಳಿದ್ರು ನಾನು ಈ ದಿನ ನನ್ನ ಕೈಲಾದಂತ ಸಹಾಯ ಮಾಡಿದ್ದೀನಿ ರಂಗನಾಥ್ ಅವ್ರಿಗೆ ಹಿರೇಮಠ ಬಾಗೇವಾಡಿ ವ್ಯಸನ್ ಬಾಗೇವಾಡಿ ಹ್ಞೂ ಯಾರು ಶ್ರೀಧರ್ ಬಿಜರ್ಗಿ ಅವರು ಪಪ್ಪ ಅವ್ರ ಕೈಲಾಗಿದ್ದು ಎಲ್ಪ್ ಮಾಡ್ಕೊಟ್ಟು ಬಂದಿದ್ದಾರೆ ಇನ್ನೇನು ಮಾಡೋಕ್ಕಾಗತ್ತೆ ಜನನೂ ಈಗ ಕಷ್ಟ ಹೊಸ ಲಾಕ್ ಡೌನ್ ಬಂದ್ರೆ ಸೀಮಿತ ತಾನೇ ಹಂಗಾಗಿ ಕೆಲವು ಕೆಲವು ಜಾಗ ಕೊಡ್ತಾರೆ ಅನ್ಸತ್ತೆ ಬಿಡಿ ಕೆಲಸ ಗಿಲ್ ಸಿಗ್ತಲ್ರಿ ಆಗ್ಲಿಕ್ಕಿಲ್ಲ ಅನ್ಸತ್ತೆ ನೋಡ ಅದು ಬಂದಾಗ ನೋಡ ಈಗ ತಲೆ ಕೆಡ್ಸ್ಕೊಳ್ಳೋದು ಮೊದಲೇ ಟೆನ್ಷನ್ ಮಾಡ್ಕೊಂಡು ಆಗೋದಿಂದ ತೊಂದರೆ ರೀ ಅದ್ರ ಸಲ ಒಂದು ಪಬ್ಲಿಕ್ ಟಿವಿ ಲೆಟ್ರ್ ಬರ್ತಿದ್ರಿ ನಮ್ಮ ಮನೆಯವರು ಪರಿಹಾರ ಅವರು ಅವ್ರ ಸರ್ಗೆ ಧನ್ಯವಾದಗಳು ಪಬ್ಲಿಕ್ ಟಿವಿಗೆ ಇವರು ಲೆಟ್ರ್ ಬರ್ತಿದ್ರಿ ಪಬ್ಲಿಕ್ ಟಿವಿ ವತಿಯಿಂದ ನಾವು ಇದನ್ನು ಇದು ಮಾಡಬೇಕು ಅಂತ ಹೇಳ ಬಂದ ಇದನ್ನ ಮಡಿಕೇರಿ ಸರ್ಫ್ರಾಜು ಮದುವೆ ಪಿಕ್ಸ್ ಆಗ್ಬಿಟ್ಟಿದೆ ಕಾಸು ಕೊಡಲ್ಲ ಅಂತಾರೆ ಮದುವೆ ಮುಂದಕ್ಕೆ ಹಾಕಿದ್ರೆ ಥಿಯೇಟ್ರ್ ಯಾರು ಚತ್ರದವರು ಅಂತಿದ್ರು ಅದು ಹೆಂಗೆ ಕೊಡಲ್ಲ ಅಂತ ನಾವು ಕೊನೆಗೆ ಏನೋ ಆಯ್ತಂತೆ ಸೆಟ್ಲ್ ಮಾಡ್ಕೊಂಡಿದ್ದಾರೆ ಬಿಡಿ ಒಬ್ಬೊಬ್ಬರು ಒಬ್ಬೊಬ್ರು ಮಾತಾಡ್ಕೊಂಡು ಸೆಟ್ಲ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ದುಡ್ಡು ವಾಪಸ್ಸು ಬರುತ್ತೆ ತೊಂದರೆ ಇಲ್ಲ ಒಳ್ಳೆದಾಯ್ತು ಇಸ್ಕೊಳ್ರಪ್ಪ ದುಡ್ಡು ನೆಕ್ಸ್ಟ್ ಟೈಮ್ ಬಂದಾಗ ಮದುವೆ ನೋಡ್ಕೊಳ್ಳೋಣ ಅಯ್ಯೋ ಡೇಟ್ ಫಿಕ್ಸ್ ಆದಾಗ ಸಾರಿ ಒಂದು ಎರಡು ಮೂರು ಒಂದು ಕೊಡಗು ಎರಡು ತಿಪಟೂರು ಮೂರು ಹಾವೇರಿ ನಾಲ್ಕು ಬಳ್ಳಾರಿ ಐದು ಕೊಪ್ಪಳ ಆರು ರಾಯಚೂರು ಎಲ್ಲವೂ ಒಂದೇ ನನಗೆ ಇದಕ್ಕೆ ಕೋಪ ಬರೋದು ನಾನು ಅರ್ಜಿ ಹಾಕಿದ್ದೀನಿ ಕಾಸು ಬಂದಿಲ್ಲ ಅಂತ ನೀವು ದಾಖಲೆ ಸರಿ ಮಾಡಿರಲ್ಲ ಅರ್ಜಿ ಬಂದಿರಲ್ಲ ಪಿಂಚು ಪಿಂಚನ ಬಂದಿಲ್ಲ ದಾಖಲೆ ಸರಿ ಮಾಡಿರಲ್ಲ ಬಂದಿಲ್ಲ ಬ್ಯಾಂಕಿಗೆ ಹೋಗೋದು ಬರೋಲ್ಲ ಮಾಡಲ್ಲ ಬರೀ ಸೋಮಾರಿ ಕಟ್ಟೆಗಳು ಹೇಳ್ತೀನಿ ಹುಟ್ಟು ಸೋಮಾರಿಗಳು ಎಲ್ಲರೂ ಇನ್ನೊಬ್ಬರಿಗೆ ಪುಕ್ಕಟ್ಟೆ ಕೆಲಸ ತಗೊ ತಗೊಳ್ಸೋಕ್ಕೆ ಎಷ್ಟು ಬೇಕೋ ಅಷ್ಟು ಬುದ್ಧಿವಂತರು ನೀವು ಸಿಗತ್ತಲ್ಲ ಪುಕ್ಕಟ್ಟೆ ಹಿಂಗೆ ಚುಚ್ಚುಬಿಡಕ್ಕೆ ಫೋನನ್ನು ಹಿಂಗೆ ಹಾಕ್ಕೊಂಡು ನೆಕ್ಸ್ಟ್ ಟೈಮಿಂದ ಯಾರಾದರೂ ಮಾಡಲಿ ತಗೊಳ್ಳದೇ ಇಲ್ಲ ಆ ಕೇಸನ್ನು ನೂರು ತೊಗೊಂಡಿದ್ದೀನಿ ಅಂತ ಅವನ್ನ ನೂರು ಬೋಗಸ್ಸು ನೂರು ನಿಮ್ಮದೇ ತಪ್ಪು ನಿಮ್ಮದೇ ತಪ್ಪು ನೂರರಲ್ವೇ ಇನ್ನು ತಗೊಳ್ಳೋದಿಲ್ಲ ಇದೇ ಲಾಸ್ಟ್ ಇನ್ನು ತೊಗೊಳಲ್ಲ ವೃದ್ಧಾಪ್ಯ ವೇತನ ಬರದೇ ಇದ್ದರೆ ಇಲ್ಲ ಅಷ್ಟೇ ನೀವು ಬೇಕಿದ್ರೋಗಿ ತೊಗೊಳ್ಳಿ ಸಾಕಿದ್ರೋಗಿ ಬಿಟ್ಕೊಳ್ಳಿ ಚೆಕ್ಕೇ ಮಾಡಲ್ಲ ನೋಡೋದೇ ಇಲ್ಲ ಪ್ರೀ ಸುಳ್ಳು ಹೇಳೋದು ನಾನು ಎಲ್ಲ ಮಾಡಿದ್ದೀನಿ ಎಲ್ಲ ನೋಡಿದ್ದೀನಿ ಅಲ್ಲೋಗಿ ತೆಗ್ಸಿದ್ರೆ ಒಂದು ಕಾಲ್ ಆಣಿದು ಮಾಡಿರಲ್ಲ ಅಲ್ಲಿ ನೆಟ್ಟಿಗೆ ಮೋಸ್ಟ್ ಬೋಗ ಸುಳ್ಳು ಹೇಳೋ ನಮ್ಮ ಮತ್ತೊಂದು ಬರಬೇಡಿ ನನ್ನ ಹತ್ರ ಸುಳ್ಳು ಹೇಳಿ ಆಮರಿಸ್ಬಿಟ್ಟಿರ್ಬೋದು ಬಟ್ ಗ್ಯಾಪ್ ಕಾಯ್ಟ್ಕೊಳ್ಳಿ ಸುಳ್ಳು ಹೇಳಿರ್ತೀರಿ ಅನ್ನೋದನ್ನ ಹೋ ಬೇಜಾರಾಗಿ ಹೋಗಿದೆ ಇದಂತೂ ಬರೀ ಸುಳ್ಳು ಹೇಳೋ ಗಿರಾಕಿಗಳ ಹತ್ರ ಏನು ಕೆಲಸ ಮಾಡೋದು ಒಂದು ಕಾಲು ತೊಗೋತೀನಿ ಆಮೇಲೆ ಮುಂದಕ್ಕೆ ಹೋಗ್ತೀನಿ ಪ್ರವೀಣ್ ಬೆಂಗಳೂರಿನವರು ಹ್ಞೂ ಏನು ಪ್ರವೀಣ್ ಸರ್ ನಮಸ್ತೆ ಸರ್ ಆ್ಯಕ್ಚುಲಿ ನಾನು ಮಡಿಕೇರ ಒಂದು ಪ್ರಾಪರು ಹಾಂ ಈ ಕೊರೋನಾ ಬರಕ್ ಮೊದ್ಲ ಅಲ್ಲೇ ಇದ್ದೆ ಆಮೇಲೆ ಇವರು ಸ್ಕೂಲ್ದೆಲ್ಲ ಇದ್ ಮಾಡ್ಬಿಟ್ಟು ಸಡನ್ ಆಗಿ ಓಡಿ ಬಂದ್ಬಿಟ್ಟೆ ಸರ್ ಬೆಂಗಳೂರಿಗೆ ಈ ಡ್ರೈವರ್ಗೆ ಐದ್ ಸಾವಿರ ಆಗ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಮಡಿಕೇರ್ಲೆ ನಾನು ಅಪ್ಡೇಟ್ ಮಾಡ್ತಿದ್ದೆ ಅದರದ್ದು ಬಂದಿ ಇವಾಗ ಇಲ್ಲಿ ಎರಡ್ ಮೂರು ತಿಂಗಳಿಂದ ಬಾಡಿಗೆ ಕಟ್ಕೊಂಡಿದ್ದೀನಿ ಅರ್ಜಿ ಹಾಕಿರಲ್ಲ ಹಾಕಿದೀನಿ ಸರ್ ಕ್ಲೀನ್ ಆಗಿ ಹಾಕಿದೀನಿ ನನ್ನ ಹತ್ರ ಕೇಸಲ್ಲಿ ನೂರು ಸುಳ್ಳು ಬರೀ ನೀವು ಸುಳ್ಳೆ ಇದು ಏನಾದ್ರೂ ನಾನು ಚೆಕ್ ಮಾಡಿದಾಗ ನೀವು ಸರಿಯಾಗಿ ಹಾಕಿಲ್ಲ ಅಂತಂದ್ರೆ ಏನು ಮಾಡ್ಬೇಕು ಹೇಳಿ ನನಗೆ ಅವೆಲ್ಲ ಬೇಡ ನನ್ನ ಕತೆ ನನ್ನ ಪುಕ್ಕಟ್ಟೆ ಇಲ್ಲ ಈಗ ನೀವೇನಾದರೂ ಸರಿಯಾಗಿ ಹಾಕಿಲ್ಲ ಅಂತಂದ್ರೆ ನಾನು ಏನು ಮಾಡಬೇಕೋ ಹೇಳಿ ಇನ್ನೊಂದು ಸರಿ ಚೆಕ್ ಮಾಡಿ ನನಗೆ ಹೇಳಕ್ ಮೊದಲು ಮಾಡೋ ಪ್ರಯತ್ನಗಳನ್ನು ಮೊದಲು ಮಾಡಿ ಸುಮ್ಮನೆ ಫೋನ್ ಹಾಕ್ತೀರಿ ಈಗ ಹತ್ತು ಕೇಸ್ ಕೊಡ್ತೀನಿ ಇಲ್ಲಿ ಒಂದೂ ಇದಿಲ್ಲ ಒಂದೂ ಸರಿಯಲ್ಲ ಎಲ್ಲವೂ ರಾಂಗು ಎಷ್ಟು ಟೈಮು ಎನರ್ಜಿ ಖರ್ಚಾಗತ್ತೆ ಗೊತ್ತಾದ್ರೆ ನಿಮ್ಗೆ ಯಾರಿಗಾರುವೆ ಅರಿವಿದೆಯಾ ಯಾರಿಗಾರುವೆ ಒಂದು ಫೋನ್ ಕಾಲ್ ಇರ್ಬೋದು ನಮ್ಗೆ ಎಷ್ಟು ಕೆಲಸ ಇದೆ ಗೊತ್ತಾ ಗೊತ್ತಾದ್ರಲ್ಲಿ ಆಮೇಲೆ ಮಾಡಕ್ಕೆ ರೆಡಿ ನೋ ಪ್ರಾಬ್ಲಮ್ ಫಸ್ಟ್ ಚೆಕ್ ಮಾಡಿ ಸರ್ತಿ ಅರ್ಥ ಆಯ್ತಾ ಅದಾದ್ಮೇಲೆ ಹೇಳಿ